ಕಲುಷಿತ ನೀರು ರಸ್ತೆ ಜಮೀನಿಗೆ ಹರಿದು ಸಾಂಕ್ರಾಮಿಕ ರೋಗ ಹಬ್ಬಲು ಕಾರಣವಾದ ಸಮಸ್ಯೆ ಪರಿಹರಿಸಿ. ಹೋತಪೇಟೆನಲ್ಲಿ 3 ಜನ, ಅನಪುರದಲ್ಲಿ 3 ಜನ, ಒಟ್ಟು 6 ಜನ ಮೃತಪಟ್ಟಿದ್ದರು. ಇನ್ನು ಎಚ್ಚೆತ್ತುಕೊಳ್ಳದ ಜಿಲ್ಲಾಡಳಿತ. ಡಿಸಿ ಭವನದಿಂದ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿರುವ ಮುದ್ನಾಳ್ ಗ್ರಾಮದಲ್ಲಿ ಚರಂಡಿ ತುಂಬಿ ಸಿಸಿ ರಸ್ತೆ ಮೇಲೆ ನೀರು ಹರಿಯುತ್ತಿದ್ದರೂ ಕ್ರಮ ಕೈಗೊಳ್ಳದೆ ಇರುವುದು ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ಕೂಡಲೇ ಚರಂಡಿ ಸ್ವಚ್ಛಗೊಳಿಸಿ ಬ್ಲೀಚಿಂಗ್ ಪೌಡರ್ ಸಿಂಪಡಿಸಿ ಕಾಲರಾದಂತಹ ಸಾಂಕ್ರಾಮಿಕ ರೋಗ ಹರಡದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಮತ್ತು ಚರಂಡಿಯನ್ನು ಪೂರ್ತಿಗೊಳಿಸಬೇಕು. ಚರಂಡಿ ಇಲ್ಲದೆ ಇರುವ ಕಾರಣ ಖಾಸಗಿ ಜಮೀನುಗಳಲ್ಲಿ ಚರಂಡಿ ನೀರು ಹರಿದು ಬಿಸಿಲಿಗೆ ಗಬ್ಬೆದ್ದು ನಾರುತ್ತಿದ್ದು ಇದರಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದ್ದಿದೆ. ಇದಲ್ಲದೆ ಬಿಸಿಲಿನ ತಾಪದಿಂದಾಗಿ ಈ ಹೊಲಸು ನೀರಿನಲ್ಲಿಯೇ ಎಮ್ಮೆ ಮತ್ತು ನಾಯಿಗಳು ಮಲಗಿಕೊಂಡು ತಗ್ಗು ಗುಂಡಿಗಳು ಸೃಷ್ಟಿಯಾಗಿ ಅವು ಸೊಳ್ಳೆ ಉತ್ಪನ್ನ ಕೇಂದ್ರಗಳಾಗಿ ಮಾರ್ಪಡುತ್ತಿವೆ. ಸಂಜೆಯಾದ ನಂತರ ಸೊಳ್ಳೆಗಳು ಜನ ಜಾನುವಾರುಗಳಿಗೆ ಮುಕ್ಕರಿಕೊಂಡು ರಕ್ತ ಹೀರುತ್ತಿವೆ. ಜಾನುವಾರುಗಳ ಕಾಲುಗಳಲ್ಲಿ ರಕ್ತ ಸೋರುತ್ತಿರುವುದು ಸಾಮಾನ್ಯ ಸಂಗತಿಯಾಗಿದೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜೆಇ, ತಾಲೂಕು ಪಂಚಾಯಿತಿ ಇಒ, ಜಿಲ್ಲಾ ಪಂಚಾಯಿತಿ ಸಿಇಒ, ಡಿಸಿ ಅವರು ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಇರುವ ಕಾರಣ ಅಪಾಯ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ. ಈಗಾಗಲೇ ಅನಪುರ, ಹೋತಪೇಟೆಗಳಲ್ಲಿ ಪೈಪ್ ಒಡೆದು ಇದೇ ಕಲುಷಿತ ನೀರಿನ ಕಾರಣದಿಂದಲೇ 6 ಜನರ ಸಾವು ಸಂಭವಿಸಿತ್ತು ಎಂಬುದನ್ನು ನೆನಪಿಸಿಕೊಳ್ಳಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಆದ್ದರಿಂದ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮಕ್ಕೆ ಭೇಟಿ ನೀಡಿ ಚರಂಡಿ ಇಲ್ಲದ ಕಾರಣ ನೀರು ಹರಿದು ಗಿಡಗಂಟಿಗಳು ಬೆಳೆದು ವಿಷ ಜಂತುಗಳ ತಾಣವಾಗಿದೆ. ಇದರಿಂದ ಮಕ್ಕಳು, ಮರಿಗಳಿಗೆ, ವೃದ್ಧರಿಗೆ ಅಪಾಯವಾಗುವ ಸಂಭವ ಇದೆ ಎಂದು ಅವರು ತಿಳಿಸಿದ್ದು, ಕೂಡಲೇ 5 ದಿನಗಳಲ್ಲಿ ಕ್ರಮ ಜರುಗಿಸಬೇಕು, ಇಲ್ಲದಿದ್ದಲ್ಲಿ ಎಮ್ಮೆಯ ಕೊರಳಿಗೆ ದಪ್ಪ ಚರ್ಮದ ಅಧಿಕಾರಿಗಳ ಭಾವಚಿತ್ರ ಕಟ್ಟಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಮಲ್ಲಿಕಾರ್ಜುನ್ ಮಳಿಕೇರಿ, ಎನ್ಕೆಎಸ್ ಟಿವಿ 4. ಮುದ್ನಾಳ್ ಗ್ರಾಮ ಪಂಚಾಯತಿ ಕೇಸರ್ ತಾಣದಲ್ಲಿ ಚರಂಡಿ ನೀರು ತುಂಬಿದ್ದು ಗಬ್ಬೆದ್ದು ನಾರುತ್ತಿದ್ದು ಆ ನೀರು ಏನದ ಸಿಸಿ ರಸ್ತೆ ಮೇಲೆ ನಡೀತಿರ ಹರಿತೆ ಆಗತ್ತದ, ದುರದೃಷ್ಟಕರ. ಜನರು ಸಾರ್ವಜನಿಕರು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅದೇ ಚರಂಡಿ ನೀರೇ ತುಳಿದು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಜೈಗಳು, ಸಂಬಂಧಪಟ್ಟ ಅಧಿಕಾರಿಗಳು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಹೊಸ ಚರಂಡಿ ದೊಡ್ಡದಾಗಿ ಮಾಡಬೇಕು, ಜನರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಹೇಳಿದ್ರು ಕೂಡ ಇವರಿಗೆ ನಮಗೆ ಸಂಬಂಧ ಇಲ್ಲ ಅಂತಕ್ಕಂಥ ವರ್ಸ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಂಬಂಧ ಸರ್? ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ತಾಲೂಕು ಪಂಚಾಯತ್ ಇವೋ, ಜಿಲ್ಲಾ ಪಂಚಾಯತ್ ಇವೋ, ಹೊಸ ಚರಂಡಿ ನಿರ್ಮಾಣ ಮಾಡಬೇಕು, ಜನರಿಗೆ ತೊಂದರೆ ಆಗದಂತ ನೋಡಿಕೊಳ್ಬೇಕು, ಅದನ್ನು ಸ್ವಚ್ಛಗೊಳಿಸಿ ಬ್ಲೀಚಿಂಗ್ ಪೌಡರ್ ಹೊಡಿಬೇಕು, ರೋಗ ರುಜಿನ ಬರದಂತ ನೋಡಬೇಕು. ಇದೇ ಚರಂಡಿಗಳಲ್ಲಿ ಪೈಪ್ ಲೈನ್ ಕುಡಿಯ ನೀರಿನ ಪೈಪ್ ಲೈನ್ ಹೋಗ್ಯಾವ. ಇವತ್ತು ಆ ಪೈಪ್ ಲೈನ್ ನೀರು ಕುಡಿದ ಕೇಸು ಓದ್ಪೇಟದಲ್ಲಿ 30 ಅನುಪುರದಲ್ಲಿ 30. ಆದ್ರೂ ಇನ್ನೂ ಕೂಡ ಜಿಲ್ಲಾಡಳಿತ ಇನ್ನೂ ಹೆಚ್ಚೆತ್ತುಕೊಂಡಿಲ್ಲ ಅಂದ್ರೆ ಏನಿರೋದು? ಅಧಿಕಾರಿಗಳೇ ವಿಚಾರ ಮಾಡ್ರಿ, ಇದು ಎಷ್ಟು ಗಬ್ಬೆದ್ ನಾರ್ಲಾಯ್ತು ನೋಡ್ರಿ, ನೀವು ಬಂದು ಭೇಟಿ ನೀಡ್ರಿ. ಇಲ್ಲಿ ಜಿಲ್ಲಾಡಳಿತ ಭವನದಿಂದ 2 ಕಿಲೋಮೀಟರ್ ಅಂತರದಲ್ಲಿ ಅದ, ಹೋಗ್ರಲ್ಲಿ ನೋಡ್ರಿ, ತಕ್ಷಣ ಅದರ ಸಮಸ್ಯೆ ಬಗೆಹರಿಸಬೇಕು. ರೈತರ ಜಮೀನಿನಲ್ಲಿ 1/2 ಎಕರೆ ಅವಲ್ಲ ಚರಂಡಿ ನೀರು ನಿಂತಾವ ನೋಡ್ಬೇರಿ, ಅಲ್ಲಿ ಗಬ್ಬೆ ತಾರಾದ, ಅದರಲ್ಲಿ ನಾಯಿ ಬಿಸಿಲಿ ತಾಪ ತಾಳದ, ಎಮ್ಮಿಗಳು ಮಕ್ಕಂದು ತಗ್ಗಿನಲ್ಲಿ ನೀರು ನಿಂತು ಕೇಸಿ ಸೊಳ್ಳೆಗಳು ಅವಳೆ ಜಾಸ್ತಿ ಆಗದ, ಸಂಜೆ ಆಗ್ತಿದ್ದಂಗೆ ದ್ವಾಮಿಗಳು ಏನಾದ ಮನುಷ್ಯರಿಗೆ ಜೇನು ಕೂಡ ಮುಕ್ಕದಂಗೆ ಮುಕ್ಕಲಾಗತ್ತವ. ಹಂಗಾಗಿ ತಕ್ಷಣ ಅದು ಕಠಿಣ ಕ್ರಮ ಕೈಗೊಂಡು ಚರಂಡಿ ನಿರ್ಮಾಣ ಮಾಡಬೇಕು, ಇದು ಚರಂಡಿ ಸ್ವಚ್ಛಗೊಳಿಸಿ ಬ್ಲೀಚಿಂಗ್ ಪೌಡರ್ ಹೊಡಿಬೇಕು, ಇಲ್ಲದಿದ್ರೆ ಎಮ್ಮಿ ತಪ್ಪ ಚರ್ಮದ ಅಧಿಕಾರಿಗಳಿಗೆ ಎಮ್ಮಿ ಮೇಲೆ ಕೂತು ಕೇಸಿ 2 ಎಮ್ಮಿ ತಗೊಂಡು ತಪ್ಪ ಚರ್ಮದ ಅಧಿಕಾರಿಗಳಿಗೆ ಎಮ್ಮಿ ಮೇಲೆ ಕೂತು ಅವರ ಫೋಟೋಗಳನ್ನು ಭಾವಚಿತ್ರಗಳನ್ನು ಎಮ್ಮಿ ಕೊರಳಿ ಕಟ್ಟಿ ಬೃಹತ್ ಪ್ರತಿಭಟನೆ ಮಾಡಬೇಕಾದಂತಕ್ಕಂಥದ್ದು ಎಚ್ಚರಿಕೆ ನೀಡ್ತಿದ್ದಾರೆ.